ನಮ್ಮ ಆನಂದ್ ಸಿಂಗ್ ಅವರು ದೊಡ್ಡ ಮನುಷ್ಯ. 2008-2009 ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರುವಂತ ಟೈಮಲ್ಲಿ ಅವತ್ತು ಕೂಡ ಬಳ್ಳಾರಿ ಜಿಲ್ಲೆ ಪ್ರಮುಖವಾದಂತಹ ಸ್ಥಾನದಲ್ಲಿತ್ತು. ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಲಿಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಆನಂದ್ ಸಿಂಗ್ ಅವರ ಮೂಲಕ ಇವತ್ತು ನಮ್ಮ ಸರ್ಕಾರ ಬರಲಿಕ್ಕೆ ಕಾರಣ ಆಯ್ತು ಅನ್ನೋ ಮಾತನ್ನು ಕೂಡ ಉಲ್ಲೇಖನವನ್ನು ಮಾಡಬೇಕಾಗುತ್ತೆ. ಅನುಕೂಲವಾಗಿ ನನ್ನ ಸ್ನೇಹಿತರು ಯಾವುದೇ ಸ್ವಾರ್ಥ ಇಲ್ಲದಂತ ಮನುಷ್ಯ ಯಾವ ರೀತಿ ಒಬ್ಬ ಸಣ್ಣ ಮಗು ಇರ್ತಾನೋ ಆ ರೀತಿ ಎಲ್ಲಾ ಜನ ಹತ್ರ ಹಿಡ್ಕೊಂಡು ಯಾವುದೇ ಕಲ್ಮುಷಿ ಇಲ್ಲದಂತೆ ರಾಜಕಾರಣ ಮಾಡ್ಕೊಂತ ಬಂದಿದಾರ. ದಯವಿಟ್ಟು ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ಕೊಂಡು ದಿವಸ ಆನಂದ್ ಸಿಂಗ್ ಎಲ್ಲಿರ್ತಾರೋ ಅಲ್ಲೆಲ್ಲ ಕೂಡ ಒಳ್ಳೆ ಕೆಲಸಗಳು ಆಗ್ತಾವ, ಅಭಿವೃದ್ಧಿ ಕೆಲಸಗಳು ಆಗ್ತಾವ.